ಪೂರ್ವಾಲೋಚನೆ ಇಲ್ಲದೆ ಸರ್ಕಾರ ಗ್ಯಾರಂಟಿಯನ್ನ ಘೋಷಿಸಿದೆ ಕಳ್ಳನಿಗೊಂದು ಪಿಳ್ಳೆನೆವ ಅಂತ ಸತೀಶ್ ಉಡಾಫೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸತೀಶ್ ಹೇಳಿಕೆ ವಿರುದ್ಧ ಏರಣ್ಣ ಕಡಾಡಿ ತಿರುಗೇಟನ್ನ ಕೊಟ್ಟಿದ್ದಾರೆ ಯಾವುದೇ ಸರ್ವರ್ ಹ್ಯಾಕ್ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ನಿಮ್ಮ ಗ್ಯಾರಂಟಿಗಳಿಂದ ನುಂಚಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಸರ್ವರ್ಗಳನ್ನು ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಉಡಾಪಿಯ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೇನೆ ನೀವು ರಾಜ್ಯದ ಒಂದು ಪ್ರಭಾವಿ ಸಚಿವರಿದ್ದೀರಿ ಪಿ ಡಬ್ಲ್ಯೂ ಡಿ ಸಚಿವರಿದ್ದೀರಿ ನೀವೇ ಆ ಸರ್ವ ಇದನ್ನು ತಯಾರು ಮಾಡ್ತೀರಿ ಯಾವುದೋ ವೆಬ್ ಸೈಟನ್ನು ಹೀಗಾಗಿ ಹ್ಯಾಕ್ ಮಾಡ್ತಾರೆ ಅಂದರೆ ನಿಮ್ಮ ನೀವು ಯಾರಿಗೆ ಕೊಟ್ಟಿದ್ದೀರಿ ಅನ್ನೋದು ನಿಮಗೆ ನಿಮ್ಮ ಗಮನಕ್ಕೆ ಬರಬೇಕಾಗ್ತದೆ ಹ್ಯಾಕ್ ಆಗಲಿಕ್ಕೆ ಸಾಧ್ಯ ಇಲ್ಲ ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಂದ ನುಣುಚ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅದನ್ನು ಅತ್ಯಂತ ಫಾಲೋ ಮಾಡ್ತೀವಿ ಗಟ್ಟಿಯಾಗಿ ಅದನ್ನು ಜಾರಿಗೆ ತರಲಿಕ್ಕೆ ನಾವು ಕೂಡ ನಿಮ್ಮ ಬೆನ್ನು ಹತ್ತಿ ಒತ್ತಾಯ ಮಾಡ್ತೀವಿ ಇಲ್ಲ ಇತ್ತೀಚೆಗೆ ಯಾವುದೇ ಸಿದ್ಧತೆ ಇಲ್ಲದೆ ಯಾವುದೇ ಪೂರ್ವಾಲೋಚನೆ ಇಲ್ಲದೆ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತು ಬಹುಶಃ ಭವಿಷ್ಯದಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಯಾವುದು ಕಷ್ಟ ಸಾಧ್ಯ ಇದೆ ಅನ್ನುವಂಥದ್ದು ಅವ್ರಿಗೆ ಗಮನಕ್ಕೆ ಬಂದದ ಹೀಗಾಗಿ ಕಳ್ಳನಿಗೊಂದು ಪೀಳೆ ನೆವ ಹಂಗ ಸನ್ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸರ್ವರ್ಗಳನ್ನು ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಉಡಾಪೆಯ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ತೇನೆ ನೀವು ರಾಜ್ಯದ ಒಂದು ಪ್ರಭಾವಿ ಸಚಿವರಿದ್ದೀರಿ ಪಿ ಡಬ್ಲ್ಯೂ ಡಿ ಸಚಿವರಿದ್ದೀರಿ ನೀವೇ ಆ ಸರ್ ಇದನ್ನು ತಯಾರು ಮಾಡ್ತೀರಿ ಯಾವುದೋ ಸೈಟನ್ನು ಹೀಗಾಗಿ ಹ್ಯಾಕ್ ಮಾಡಿ ಸ ಈಗ ಸರ್ವರ್ ಹ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನು ಈಗ ಬಿ ಜೆ ಪಿಯ ನಾಯಕರುಗಳು ಮಾಡ್ತಾ ಇದ್ದಾರೆ ನೀವು ಪೂರ್ವಾಲೋಚನೆ ಇಲ್ಲದೆ ಒಂದು ನೀಲಿರಕ್ಷ ಇಲ್ಲದೆ ಸಿದ್ಧತೆ ಇಲ್ಲದೆ ಮಾಡಿಕೊಂಡಿದ್ದೀರಾ ಈಗ ಬೇರೆಯವ್ರ ಮೇಲೆ ಗೋಬೆ ಕೂರಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ಒಂದು ಕಡೆ ಸಾಕಷ್ಟು ಈ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದೆ